ನಮಸ್ಕಾರ ವೀಕ್ಷಕರೇ ಶುಭಕೃತ್ ನಾಮ ಸಂಸ್ತರದ ಎರಡು ಸಾವಿರದ ಇಪ್ಪತ್ ಮೂರು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿವರೆಗಿನ ಸಂಪೂರ್ಣವಾದ ಮಾಹಿತಿಯನ್ನ ಪೂರ್ಣವಾದ ಮಾಹಿತಿ ಏಕೆ ಈ ವಿಡಿಯೋ ಸ್ಪೆಷಲ್ ಆಗುತ್ತೆ ಅನ್ನುವಂಥದ್ದನ್ನು ವಿಡಿಯೋದ ಕೊನೆಯಲ್ಲಿ ನಿಮಗೇ ಗೊತ್ತಾಗುತ್ತೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ಸರಳವಾಗಿ ನೀವು ತಿಳ್ಕೊಳ್ತಾ ಇರತಕ್ಕಂಥದ್ದು ಭಾಳ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಅಮೂಲ್ಯವಾದ ಈ ಹತ್ತು ಹನ್ನೆರಡು ನಿಮಿಷದ ಸಮಯ ನಾನು ವ್ಯರ್ಥ ಮಾಡೋದಿಲ್ಲ ನೋಡಿದ ಮೇಲೆ ನಿಮಗೆ ಖಂಡಿತವಾಗಲೂ ಖುಷಿ ಆಗುತ್ತೆ ಅಂತ ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮಗೆ ಸುಖ ಶಾಂತಿ ಸೌಭಾಗ್ಯ ಐಶ್ವರ್ಯಗಳು ತಾಯಿ ಅನ್ನಪೂರ್ಣೇಶ್ವರಿ ಪ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ಚಾನಲನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಯುಗಾದಿ ವರ್ಷ ಫಲದ ಹನ್ನೆರಡು ವಿಡಿಯೋಗಳು ಸಿಗ್ತಾ ಇದೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಕನ್ಯಾರಾಶಿಯವರ ಫಲವನ್ನು ನೋಡೋದಾದರೆ ಈ ಯುಗಾದಿಯಿಂದ ಬರುವಂತಹ ಯುಗಾದಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯುಗಾದಿ ವರೆಗೆ ಈ ಒಂದು ವರ್ಷದ ಪೂರ್ಣವಾದ ಫಲ ಏನಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಇನ್ನು ಕನ್ಯಾ ರಾಶಿಯವರ ತಕ್ಷಣ ಚುರುಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಭಾಳ ಫಾಸ್ಟಾಗಿ ಭಾಳ ನೀಟಾಗಿ ಚುರುಕಾಗಿ ಮಾಡ್ತಕ್ಕಂತಹ ಸ್ವಭಾವದವರು ಇನ್ನು ಇವರು ಯಾವುದೇ ಒಂದು ಮಾಹಿತಿ ಇದ್ರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ ಜೊತೆಯಲ್ಲಿ ಯಾವುದೇ ಒಂದು ಕೆಲಸವನ್ನಾದರೂ ಅದನ್ನು ನೋಡಿದ್ರೆ ಚಾಣಾಕ್ಷತನದಲ್ಲಿ ಅದನ್ನು ಮಾಡಿ ಮುಗಿಸ್ತಾರೆ ಬರೀ ನೋಡಿದ್ರೆ ಸಾಕು ಕಲಿತಾರೆ ಅಂತಹ ಒಂದು ಪವರು ರಾಶಿಯವರಲ್ಲಿ ಇರ್ತಕ್ಕಂಥದ್ದು ಇನ್ನು ಇವರು ಭಾಳಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಬುದ್ಧಿ ಉಳ್ಳವರಾಗಿರ್ತಾರೆ ಅರ್ಥ ಮಾಡ್ಕೋತಾರೆ ಸಮಯ ಸಂದರ್ಭ ಸನ್ನಿವೇಶವನ್ನು ತಿಳ್ಕೊಳ್ಳುವಂತಹ ಸ್ವಭಾವದವರು ಕನ್ಯಾ ರಾಶಿಯವರಾಗಿರ್ತಾರೆ ಲೆಕ್ಕಾಚಾರದವರು ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅವ್ರದೇ ಆಗಿರತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ ರಾಶಿಯವರು ಇಂತಹ ಒಂದು ಕನ್ಯಾ ರಾಶಿಯವರ ಯುಗಾದಿ ಫಲವನ್ನು ನೋಡೋದಾದರೆ ನೋಡಿ ಈ ಮಾರ್ಚಲ್ಲಿ ಯುಗಾದಿ ಪ್ರಾರಂಭ ಆಗುತ್ತೆ ಏಪ್ರಿಲ್ನಲ್ಲಿ ನಿಮಗೆ ಗುರು ಎಂಟನೆಯವನಾಗಿ ಬರ್ತಾನೆ ಇದುವರೆಗೆ ನಿಮಗೆ ಗುರುಬಲ ಇತ್ತು ಆದರೆ ಎಂಟನೇ ಮನೆಯಲ್ಲಿ ಎಂಟನೇವನಾಗಿ ಗುರು ಬರ್ತಕ್ಕಂಥದ್ರಿಂದ ನಿಮಗೆ ಗುರುಬಲ ಕ್ಷೀಣಿಸ್ತದೆ ಭಾಳ ಈ ಒಂದು ಹಂತದಲ್ಲಿ ಬಹಳಷ್ಟು ಎಚ್ಚರಿಕೆ ಇರಬೇಕು ತಾಳ್ಮೆ ಇರಬೇಕು ಬುದ್ಧಿವಂತಿಕೆ ಇರಬೇಕು ಅರ್ಥ ಮಾಡಿಕೊಂಡು ನಡಿಬೇಕಾಗತ್ತೆ ಈ ಸಂದರ್ಭದಲ್ಲಿ ಏನೆಲ್ಲ ಒಂದು ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕು ಏನೆಲ್ಲ ನಿಮಗೆ ಬೆನಿಫಿಟ್ ಇದೆ ಮೈನಸ್ ಇದೆ ಅನ್ನುವಂಥದ್ರ ಬಗ್ಗೆ ನೋಡೋದಾದರೆ ನೋಡಿ ಈ ಏಪ್ರಿಲ್ ನಂತರ ವರ್ಷಾಂತ್ಯದವರೆಗೂ ಕೂಡ ನಿಮಗೆ ಗುರು ಎಂಟನೇವನಾಗಿರ್ತಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಚಿಕ್ಕಪುಟ್ಟ ಸ ಏನೋ ಒಂದು ಬಾಧೆಗಳು ಕಂಡು ಬರ್ತಾ ಇದೆಯಾ ಆಸ್ಪತ್ರೆಗೆ ಹೋಗ್ಬೇಕು ತೋರಿಸ್ಕೋಬೇಕು ಯಾವುದೂ ಕೂಡ ನಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಇನ್ನೂ ಈ ವಿಡಿಯೋದ ಮುಂದಿನ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ನೀವೇ ಸುಲಭವಾಗಿ ಆರಾಮಾಗಿ ನೀವು ಮನೆಯಲ್ಲೇ ಕುಂತ್ಕೊಂಡು ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಎಲ್ಲ ಮಾಹಿತಿ ಹಿಂದಕ್ಕೆಲ್ಲ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು ಈಗೆಲ್ಲ ಸಮಯ ಇಲ್ಲ ಯಾರಿಗೂ ಕೂಡ ಹಾಗಾಗಿ ನಿಮಗೊಂದು ಇದೊಂದು ಸುವರ್ಣ ಅವಕಾಶ ಈ ಆನ್ಲೈನ್ನಲ್ಲೆಲ್ಲ ಆರ್ಡರ್ ಮಾಡಿದಾಗ ಎಷ್ಟೋ ವಸ್ತುಗಳು ಬರಲ್ಲ ಆದರೆ ಜೆ ಬಿ ಪ್ರೆಡಿಕ್ಷನ್ಸ್ನವರೇ ಕೊಡ್ತಾ ಇರುವಂಥದ್ದು ಇದು ಭಾಳ ನೀವು ನಂಬಿಕೆಯಿಂದ ವಿಶ್ವಾಸದಿಂದ ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ನಂಬಿಕೆಗೆ ಭಂಗ ಆಗೋಕ್ಕೆ ಸಾಧ್ಯನೇ ಇಲ್ಲ ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಸರಿಯಾದ ಸಮಯಕ್ಕೆ ನೀವು ಪಿ ಡಿ ಎಫಲ್ಲಿ ಬರೀ ಹದಿನೈದು ನಿಮಿಷದಲ್ಲಿ ಜಾತಕ ಸಿಗುತ್ತೆ ನಿಮಗೆ ಬುಕ್ಲೆಟಲ್ಲಿ ಬರೀ ಮೂರೇ ದಿನದಲ್ಲಿ ನಿಮಗೆ ಜಾತಕ ಸಿಗ್ತಾ ಇದೆ ನಂಬಿಕೆ ಇಟ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಚಾರವನ್ನು ನೋಡೋಣ ಯಾವುದೇ ಒಂದು ಚಿಕ್ಕ ವಿಚಾರ ಇದ್ದರೂ ಕೂಡ ವೈದ್ಯರನ್ನು ಸಂಪರ್ಕಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಈ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಕೆಲವೊಂದು ಹಳೆಯ ವ್ಯಾಜ್ಯಗಳು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅದನ್ನ ಗಮನಹರಿಸಿ ಪರಿಹರಿಸೋದ್ರ ಕಡೆ ನೀವು ಗಮನ ಕೊಡಬೇಕು ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರ ಕಡೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ನೀವೇನಾದರೂ ಅಲಕ್ಷ್ಯ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ ಇನ್ನು ಕಾನೂನಿನ ತಜ್ಞರ ಜೊತೆ ನೀವು ಸಲಹೆಯನ್ನು ಪಡೆದುಕೊಳ್ಳು ಪಡೆದುಕೊಂಡು ನೀವೇನು ಮಾಡಬೇಕನ್ನುವಂಥದ್ದು ಯೋಚನೆ ಮಾಡ್ಕೊಳ್ಳಿ ಇನ್ನು ಯಾರಲ್ಲಿಯೂ ದುಡುಕಿ ಮಾತನಾಡ್ತಕ್ಕಂಥದ್ದು ಮಾಡಲಿಕ್ಕೆ ಹೋಗಬಾರ್ದು ನೀವೇನಾದರೂ ಮಾತಾಡಿದ್ರೆ ಒಳ್ಳೆಯದೇ ಮಾತಾಡಿದರೂ ಅದು ಕೆಟ್ಟದಾಗುತ್ತೆ ತಪ್ಪಾಗಿ ತಿಳ್ಕೊತಾರೆ ಕೆಲವೊಂದು ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಅನೇಕ ಆಗಿದೆ ಹಾಗಾಗಿ ನೀವು ಒಳ್ಳೆಯದನ್ನ ಹೇಳಿದರೂ ತಪ್ಪಾಗಿ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ಸಮಾಧಾನದಿಂದ ಮಾತನಾಡ್ತಕ್ಕಂಥದ್ದು ಅದು ಕೂಡ ಯೋಚನೆ ಮಾಡಿ ಮಾತನಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಹಾಗಾಗಿ ನೀವು ಗುರುವಿನ ಒಂದು ಪ್ರಭಾವಗಳು ನಿಮಗೆ ಕಡಿಮೆ ಇರೋದ್ರಿಂದ ನೀವು ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡಿ ನೀವು ಕೆಲಸ ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲಿ ಹಣಕಾಸಿನ ಬಗ್ಗೆ ಇರಲಿ ಕೆಲಸದ ವಿಚಾರದ ಬಗ್ಗೆ ಇರಲಿ ಏನೇ ಒಂದು ತೀರ್ಮಾನ ತಗೋತಾ ಇದ್ದೀರಾ ಆ ಒಂದು ಕ್ಷೇತ್ರದಲ್ಲಿ ಯಾರು ನಿಪುಣರು ಇರ್ತಾರೆ ಅವ್ರ ಕಡೆ ಒಂದು ಗಮನವನ್ನು ತಗೊಂಡು ಸಲಹೆಯನ್ನು ತೆಗೆದುಕೊಂಡು ನೀವು ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಈ ವರ್ಷ ಗುರುವಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆದರೆ ಗುರುವಿನ ಪ್ರಭಾವದಿಂದಾಗಿ ಬರುವಂಥ ಸಮಸ್ಯೆಗಳಿಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಶನಿ ಮಹಾತ್ಮನ ಪ್ರಭಾವ ನಿಮಗೆ ಯಾವ ರೀತಿ ಇದೆ ಅಂತಂದರೆ ನೋಡಿ ಆರನೇವನಾಗಿ ಬರ್ತಾನೆ ಪರವಾಗಿಲ್ಲ ಒಂದು ಹಂತದಲ್ಲಿ ನಿಮಗೆ ಮಿಶ್ರಫಲ ಇದ್ದರೂ ಕೂಡ ಶನಿಯಿಂದ ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಇದೆ ವ್ಯಾಪಾರದಲ್ಲೂ ಕೂಡ ಬಹಳಷ್ಟು ಲಾಭವಾಗುವಂಥದ್ದು ಸಾಧ್ಯತೆಗಳಿದೆ ಇನ್ನು ಒಂದಿಲ್ಲೊಂದು ಮಂಗಳ ಕಾರ್ಯಗಳು ನಡೀತದೆ ನೀವು ಮನೆಯಲ್ಲೇನಾದರೂ ಮದುವೆ ಮಾಡಬೇಕು ಅಥವಾ ಮದುವೆ ಮಾಡ್ಕೋಬೇಕು ಅಥವಾ ಮದುವೆ ಮಾಡಿಸ್ಬೇಕು ಈ ರೀತಿಯಾದಂಥ ಪ್ರಯತ್ನದಲ್ಲಿದ್ದರೆ ಖಂಡಿತವಾಗಿಯೂ ಯಾವುದೇ ಒಂದು ಮಂಗಳಕರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನೆರವೇರುತ್ತವೆ ಇನ್ನು ಸ್ವಲ್ಪ ಇದರಿಂದ ಮನಸ್ಸಿಗೆ ಸಮಾಧಾನ ಶಾಂತಿ ಅನ್ನುವಂಥದ್ದು ಇರುತ್ತೆ ಇನ್ನು ಕೆಲವೊಂದು ಆಸ್ತಿ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಪ್ಲಾಟು ಹೊಲನೋ ಮನೆನೋ ಅಥವಾ ತುಂಬ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆ ಬಾಳುವಂಥ ಈ ರೀತಿಯಾಗಿ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಶನಿಯ ಕಾರಣದಿಂದಾಗಿ ಕುಟುಂಬದ ಸದಸ್ಯರಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಶುಭ ಫಲದ ಒಂದು ಅನುಭವ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೆಮ್ಮದಿ ಮೂಡಿಸ್ತದೆ ಇನ್ನು ಸರ್ಕಾರಿ ಅಥವಾ ಕೋರ್ಟ್ ಕೆಲಸಗಳಲ್ಲಿ ಜಯಶಾಲಿ ಆಗುವಂಥ ಸಾಧ್ಯತೆ ಇದೆ ಶನಿಯ ಕಾರಣದಿಂದಾಗಿ ಈ ವೇಳೆ ನೀವೇನು ಮಾಡಬೇಕು ಕೆಲವೊಂದು ಸಿಟ್ಟು ಶೆಡವು ಬಿಂಕ ಬಿನ್ನಾಣ ಸ್ವಲ್ಪ ಯಾರೋ ಯಾರ ಜೊತೆಯಲ್ಲೋ ವೈರತ್ವ ಕಟ್ಕೊಳ್ತಕ್ಕಂಥದ್ದನ್ನು ಬಿಡಬೇಕಾಗತ್ತೆ ಕೆಲವೊಂದು ಸಂದರ್ಭವನ್ನು ಅರ್ಥ ಮಾಡ್ಕೊಂಡು ನಡ್ಕೋಬೇಕಾಗತ್ತೆ ಇನ್ನು ಈ ವೇಳೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಬೆನ್ನ ಹಿಂದೆ ಸಂಚು ಮಾಡ್ತಕ್ಕಂಥ ವೈರಿಗಳ ಬಗ್ಗೆ ಭಾಳ ಎಚ್ಚರಿಕೆ ಇರಬೇಕು ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನೀವು ತಲೆ ಹಾಕ್ಲಿಕ್ಕೆ ಹೋಗಬಾರ್ದು ನಿಮಗೆ ಕೆಲವೊಂದು ಓವರ್ಟೇಕ್ ಮಾಡ್ತಕ್ಕಂಥ ಜನ ಇದ್ದಾರೆ ನಿಮ್ಮ ಬಗ್ಗೆ ಅಪಾರ್ಥ ಮಾ ಮಾತಾಡುವಂಥದ್ದು ಅಪಹಾಸ್ಯ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಜನಗಳಿರೋದ್ರಿಂದ ಜನಗಳ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಮಾಡ್ತಾ ಹೋಗ್ಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಖರ್ಚಿರುತ್ತೆ ಖರ್ಚಿಗೆ ಕಡಿವಾಣ ಹಾಕಬೇಕು ಸಾಲ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು ಸಾಲ ಕೊಡುವಂಥದ್ದನ್ನು ಬಿಟ್ಟು ಬಿಡಬೇಕು ಕೆಲಸದ ಕಡೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಇದ್ರ ಬಗ್ಗೆ ಗಮನ ಹರಿಸಿ ನೀವೇನಾದರೂ ಇರುವಂಥ ವ್ಯಾಪಾರವನ್ನು ದೊಡ್ಡ ಪ್ರಮಾಣದಲ್ಲಿ ಏರಿಸಬೇಕು ಅನ್ನುವಂಥ ವಿಚಾರ ಇದ್ದರೆ ಖಂಡಿತವಾಗಿಯೂ ಮಾಡಬಹುದು ಆದರೆ ಆ ನಿಟ್ಟಿನಲ್ಲಿ ನುರಿತಿರುವಂಥ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೊಂಡು ನೀವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಲಾಭವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಅವಕಾಶ ಇದೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಬಾರ್ದು ಯಾಕಂತಂದರೆ ವ್ಯಾಪಾರದ ಯಾವುದೇ ಕ್ಷೇತ್ರದಲ್ಲಿ ಮಾಡಿ ಆಳೋ ಇದ್ದಾರೆ ಕೈ ಕೆಳಗಡೆ ಕೆಲಸ ಮಾಡೋರು ಇದ್ದಾರೆ ಮಾಡ್ತಾರ ಬಿಡು ಅಥವಾ ಇವತ್ತು ದುಡ್ಡು ನಾಳೆ ಕೊಡ್ತಾರೆ ಬಿಡು ಅಥವಾ ಇವತ್ತು ಮಾಡುವಂಥ ಕೆಲಸ ನಾಳೆ ಆಯ್ದ್ರೆ ಮಾಡಿದರೆ ಆಯ್ತು ಬಿಡು ಈ ರೀತಿ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ತೊಡುಕುಗಳನ್ನು ತೊಂದರೆಗಳನ್ನು ಅನುಭವಿಸ್ಬೇಕಾಗಿರುತ್ತೆ ಇದ್ರ ಬಗ್ಗೆ ನೀವು ಭಾಳಷ್ಟು ಗಮನಹರಿಸಬೇಕು ವ್ಯಾಪಾರ ವಿಸ್ತರಣೆ ಮಾಡೋದರಿಂದ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ವ್ಯಾಪಾರ ಕ್ಷೇತ್ರದಲ್ಲಿ ಇನ್ನು ರಾಹುವಿನ ಒಂದು ಒಂದು ಫಲ ನಿಮಗೆ ಯಾವ ಥರ ಇದೆ ಅಂತಂದರೆ ನೀವೇನಾದರೂ ಡ್ರೈವಿಂಗ್ ಇದ್ದೀರಾ ಆ ದೂರದ ಡ್ರೈವಿಂಗು ವೇಗವಾಗಿ ಡ್ರೈವಿಂಗ್ ಮಾಡುವಂಥದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು ಕ್ಷೇಮವಾಗಿ ಭಾಳ ಎಚ್ಚರಿಕೆಯಿಂದ ನೀವು ಡ್ರೈವಿಂಗ್ ಮಾಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿಕೊಳ್ಳ್ರಿ ಇನ್ನು ನೆರೆಹೊರೆಯಲ್ಲಿ ಕೆಲವೊಂದು ವಿರೋಧಗಳು ಕಂಡುಬರುತ್ತೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿರಲಿ ನೆರೆಹೊರೆ ಮನೆಯಲ್ಲಿರ್ಬೋದು ಇಲ್ಲ ನಿಮ್ಮ ಸ್ನೇಹಿತ ವರ್ಗದಲ್ಲಿರ್ಬೋದು ಕೆಲವೊಂದು ವಿರೋಧಗಳು ಕಂಡುಬರುತ್ತೆ ಹಾಗಾಗಿ ಬಹಳಷ್ಟು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಇನ್ನು ಕೇತುವಿನ ಪ್ರಭಾವ ಕೇತುವಿನ ಪ್ರಭಾವ ಯಾವ ಪ್ರಕಾರ ಇದೆ ಅಂತಂದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಶುಡುಕು ಗೊಂದಲಗಳು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮಾನಸಿಕವಾಗಿರ್ತಕ್ಕಂಥ ಭಯ ಇರುತ್ತೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಅಂದುಕೊಂಡಂಥ ಕೆಲಸ ಸರಿಯಾಗಿ ಅಂದುಕೊಂಡಂಥ ಸಂದರ್ಭದಲ್ಲಿ ನೆರವೇರುತ್ತೋ ಏನಿಲ್ಲ ಅನ್ನುವಂತಹ ಕೆಲವೊಂದು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಹಾಗಾಗಿ ಏನೂ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಉದ್ವೇಗ ಇರುತ್ತೆ ಚಿತ್ತಭ್ರಮೆ ಇರುತ್ತೆ ಮನಸ್ಸು ಚಂಚಲವಾಗಿರುತ್ತೆ ರಾಹುವಿನ ಕಾರಣದಿಂದಾಗಿ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಇದೆ ಆ ಪರಿಹಾರವನ್ನು ತಿಳಿಸ್ಕೊಡೋಣ ಈ ವರ್ಷ ಒಟ್ಟಾರೆಯಾಗಿ ತುಂಬ ನಿಮಗೆ ತುಂಬ ಚೆನ್ನಾಗಿದೆ ಶನಿ ಪ್ರಭಾವ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಸ್ವಲ್ಪ ಗುರುವಿನ ಪ್ರಭಾವ ಕಡಿಮೆ ಇದ್ದರೂ ಕೂಡ ಅದಕ್ಕೇನು ಮಾಡಬೇಕನ್ನುವಂಥದ್ದು ಕೆಲವೊಂದು ಪರಿಹಾರಗಳನ್ನು ತಿಳಿಸೋಣ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ ಆರೋಗ್ಯ ವಿಚಾರದಿಂದ ಎಚ್ಚರಿಕೆಯಿಂದಿರಿ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದಿರಿ ಮನೆತನ ಆರ್ಥಿಕದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ನೆಮ್ಮದಿ ಸ್ವಲ್ಪ ಹುಡುಕೋದ್ರ ಕಡೆ ನೀವು ಗಮನವನ್ನು ಹರಿಸೋದ್ರ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ ಈ ಒಂದು ನಾಲ್ಕೈದು ಎಚ್ಚರಿಕೆಗಳನ್ನು ನೀವು ನಿಭಾಯಿಸಿದ್ದೇ ಆದರೆ ಖಂಡಿತವಾಗಿಯೂ ಈ ವರ್ಷ ನೀವು ಅತ್ಯದ್ಭುತವಾಗಿ ನೀವು ಫಲವನ್ನು ಪಡ್ಕೋಬೋದು ಇದ್ರ ಜೊತೆಯಲ್ಲಿ ನೀವು ಈ ವರ್ಷ ವ್ಯಾಪಾರ ಕ್ಷೇತ್ರದಲ್ಲಿ ಕೃಷಿಕರಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಬಹಳ ಒಳ್ಳೆಯ ಫಲ ಇದೆ ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಶ್ರಮಪಟ್ಟು ಓದೋದ್ರಿಂದ ಖಂಡಿತವಾಗಿಯೂ ನಿಮಗೆ ತುಂಬ ಉತ್ತಮವಾಗಿರತಕ್ಕಂಥ ಫಲ ಇದೆ ಅನ್ನುವಂಥದ್ದಲ್ಲಿ ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ಪರಿಹಾರವನ್ನು ತಿಳಿಸೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಫಲದ ಲಿಂಕು ಸಿಗುತ್ತೆ ಯುಗಾದಿಯು ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪರಿಹಾರವನ್ನು ನೋಡೋಣ ನೋಡಿ ನಿಮಗೆ ಸ್ವಲ್ಪ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಬೆಳಬೇಕು ಅಂತಂದ್ರೆ ಸಾಧ್ಯವಾದ್ರೆ ಗುರು ರಾಯರ ಆರಾಧನೆಯನ್ನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಗುರು ದತ್ತಾತ್ರೇಯರ ಸ್ವಲ್ಪ ದರ್ಶನವನ್ನು ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಹಿರಿಯರಿಗೆ ಯಾವುದೇ ಒಂದು ಕೆಟ್ಟ ಭಾಷೆಯಿಂದ ಬೇಯುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ ತಂದೆ ತಾಯಿಗಳಿಗಿರ್ಬೋದು ಗುರು ಹಿರಿಯರಿಗಿರ್ಬೋದು ಗೌರವದಿಂದ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ಪವಮಾನ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಬಹಳ ನಿಮಗೆ ಅನುಕೂಲ ಆಗುತ್ತೆ ಆಂಜನೇಯಗೆ ಸ್ವಾಮಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥದ್ದು ಸ್ವಲ್ಪ ಕಾಳಹಸ್ತಿ ಮತ್ತು ತಿರುಪತಿ ದೇಗುಲದ ದರ್ಶನವನ್ನು ಮಾಡ್ತಕ್ಕಂಥದ್ದು ನಿಮಗೆ ಭಾಳ ಒಳ್ಳೆಯ ಸಿಗುತ್ತೆ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಹಿರಿಯರಿಗೆ ಗೌರವ ಕೊಡೋದರಿಂದ ಗುರುವಿನ ಪ್ರಭಾವ ನಿಮಗೆ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ರಿಂದ ಹಿರಿಯರಿಗೆ ಗೌರವ ಕೊಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿಕೊಳ್ಳಿ ಭಾಳ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನು ತಿಳಿಸಿದ್ದೀನಿ ಆ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಈ ವರ್ಷ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ